ಲೋಕಸಭೆಯ ಹೊಸ್ತಿಲಲ್ಲೇ ಇವಿಎಂ ಪ್ರಶ್ನಿಸಿದ ಕಾಂಗ್ರೆಸ್. ಇವಿಎಂ ಸರಿಪಡಿಸದಿದ್ರೆ ಬಿಜೆಪಿ 400 ಗಡಿ ದಾಟಲಿದೆ. ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸ್ಯಾಮ್ ಪಿತ್ರೋಡಾ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕೊಟ್ಟ ಕುದುರೆಯನ್ನು ಏರದವರು, ಕುಣಿಯಕ್ಕಾಗದೇ ಇರೋರು ಒಂದಷ್ಟು ಕಾರಣಗಳನ್ನ ಕೊಡ್ತಾರೆ. ಹಾಗೆ ಕಾಂಗ್ರೆಸ್ ಅವರು ಪದೇ ಪದೇ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾರೆ ಅನ್ನೋದು ಬಿಜೆಪಿಗರ ಆರೋಪ. ಹಾಗಾದರೆ ಬಿಜೆಪಿಯವರು ಹೇಳಿದ್ದೆಲ್ಲ ಸರಿನಾ? After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಇವಿಎಂ ದೋಷಗಳು ಬರೋದೇ ಇಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಓವರ್ಸೀಸ್ನ ಅಧ್ಯಕ್ಷರಾಗಿರುವಂಥ ಸ್ಯಾಮ್ ಪಿತ್ರೋಡಾ ಲೋಕಸಭಾ ಚುನಾವಣೆಗೆ ಸುಮಾರು 4 ಇರುವಾಗಲೇ ಅತಿದೊಡ್ಡ ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ. ದಯವಿಟ್ಟು ಇವಿಎಂಗಳನ್ನು ಸರಿಪಡಿಸೋ ಕೆಲಸವನ್ನು ಮಾಡಬೇಕು, ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯ 543 ಕ್ಷೇತ್ರಗಳಲ್ಲಿ ಬಿಜೆಪಿ ಲೆಕ್ಕಾಚಾರನೆ 400 ದಾಟ್ಬಿಡ್ರು, ಅಚ್ಚರಿ ಪಡಬೇಕಾಗಿಲ್ಲ. ಇವಿಎಂ ದೋಷಗಳನ್ನು ಸರಿಪಡಿಸಬೇಕು ಅನ್ನೋ ಅತಿದೊಡ್ಡ ಆರೋಪವನ್ನು ಮಾಡವರೆ. ಪ್ರತಿ ಚುನಾವಣೆ ಬಂದಾಗಲೂ ಇಂಥ ಆರೋಪಗಳನ್ನು ಸೋತವರು ಮಾಡೋದು ಸಹಜ. ನಾನು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಸೋತವರು ಮಾಡೋದು ಸಹಜ. ಆದರೆ ಕಳೆದ 10 ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕತೆ ಇರೋದ್ರಿಂದ ಕೇಂದ್ರದಲ್ಲಿ ಒಂದಷ್ಟು ಆರೋಪಗಳನ್ನ ಅವರೇ ಜಾಸ್ತಿ ಮಾಡ್ತಾವ್ರೆ. ಎಸ್ಪೆಷಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಛತ್ತೀಸ್ಗಢದ ರಿಸಲ್ಟ್ ಎಲ್ಲರನ್ನ ಔಹಾರುವಂತೆ ಮಾಡಿದೆ. ಇದ್ದದ್ದು ಕೇವಲ 90 ಕ್ಷೇತ್ರಗಳಲ್ಲಿ 2 ಮತದಾನ. 2 ಮತದಾನ ಆದರೂ ಯಾವ ಸಮೀಕ್ಷೆಗಳು ಸರ್ವೆಗಳು ಕೂಡ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿರಲಿಲ್ಲ. ಆದರೆ ಬಿಜೆಪಿ ಹ್ಯೂಜ್ ವಿಕ್ಟ್ರಿ. ಛತ್ತೀಸ್ಗಢದ ಫಲಿತಾಂಶದ ವಿಚಾರದಲ್ಲಿ ಕೂಡ ಒಂದಷ್ಟು ಆರೋಪಗಳು ಬಂತು ಇವಿಎಂ ಸರಿಪಡಿಸ್ಬೇಕಿತ್ತೇನೋ ಅಂತ. ಹಂಗಾರೆ ತೆಲಂಗಾಣದಲ್ಲೂ ಮಾಡಿ ಅಂತ ಹೇಳ್ತಾರಪ್ಪ KCR. ರೇವಂತ್ ರೆಡ್ಡಿ ಹೆಂಗಿದ್ಬಿಟ್ರು, ತೆಲಂಗಾಣದಲ್ಲೂ ಇವಿಎಂ ಹ್ಯಾಕ್ ಆಗಿದೆ ಅಂತ ಹೇಳ್ತಾರೇನೋ. ಆರೋಪ ಸೋತವರು ಹೇಳೋದು ಸಹಜ. ಆದರೆ ಚುನಾವಣೆಗೂ ಮೊದಲೇ ರಿಸಲ್ಟ್ ಬಂದಮೇಲೆ ಹೇಳೋರು ಒಂಥರ, ಚುನಾವಣೆಗೂ ಮೊದಲೇ ಕಾಂಗ್ರೆಸ್ ನಾಯಕನಾಗಿರುವಂಥ ಸ್ಯಾಮ್ ಪಿತ್ರೋಡಾ ಮಾಡಿರುವ ಆರೋಪ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಹೌದು ವೀಕ್ಷಕರೇ, ಸ್ಯಾಮ್ ಪಿತ್ರೋಡಾ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟವ್ರೆ, ದಯವಿಟ್ಟು ಇವಿಎಂಗಳನ್ನ ಸರಿಪಡಿಸ್ಕೊಳ್ಳಿ. ವಿಚಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಪದೇ ಪದೇ ಆರೋಪಗಳನ್ನ ತಳ್ಳಾಗುತ್ತೆ. ಚುನಾವಣಾ ಆಯೋಗ ಒಪ್ಕೊಳ್ಳೋಕ್ಕಾಗಲ್ಲ, ನಿರಂತರವಾಗಿ ತಿರಸ್ಕರಿಸ್ತಲೇ ಬಂದಿದೆ. ಆದರೆ ಕೆಲವು ವಿರೋಧ ಪಕ್ಷದ ನಾಯಕರು ಇವಿಎಂಗಳ ಬಗ್ಗೆ ಆಗಾಗ ಪ್ರಶ್ನೆ ಎದ್ದಿರ್ತಿರ್ತಾರೆ. ಇವಿಎಂಗಳ ಮೂಲಕ ಚಲಾವಣೆಯಾದ 100% ಮತಗಳಿಗೆ VVPAT ವ್ಯವಸ್ಥೆ ಮಾಡಬೇಕು, ಹೀಗನ್ಬಿಟ್ಟು ಕಾಂಗ್ರೆಸ್ ಮತ್ತು ಇತರ ಹಲವು ವಿರೋಧ ಪಕ್ಷದವರು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಈ VVPAT ಚೀಟಿಗಳನ್ನು ಬಾಕ್ಸ್ನಲ್ಲಿ ಇಡದೆ ಮತದಾರರಿಗೆ ನೀಡಬೇಕು, ಇನ್ನು ರಾಮ ಮಂದಿರದ ಬಗ್ಗೆ ತಮ್ಮ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಕೂಡ ಸ್ಯಾಮ್ ಪಿತ್ರೋಡಾ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ. ಓಕೆ, ರಾಮ ಮಂದಿರ ಮ್ಯಾಟರ್ ಒಂದು ಕಡೆ, ಆದರೆ ಇವಿಎಂಗಳನ್ನು ಸರಿಪಡಿಸಬೇಕು ಅನ್ನೋ ಮಾತನ್ನು ಅಷ್ಟು ಸುಲಭವಾಗಿ ತಳ್ಳೆ ಹಾಕೋಕ್ಕೂ ಆಗಲ್ಲ, ಯಾಕಂದರೆ ಇನ್ನೂ ಎಲೆಕ್ಷನ್ನೇ ಆಗಿಲ್ಲ ಅಲ್ವಾ. ಈಗ ಚುನಾವಣಾ ಆಯೋಗ ಒಂದ್ಸಲ ಗಮನ ಹರಿಸಿದ್ರು ತಪ್ಪೇನಿಲ್ಲ. ವೀಕ್ಷಕರೇ, ಇದು ಕೇವಲ ಕಾಂಗ್ರೆಸ್ನ ಕಪೋಲ ಕಲ್ಪಿತ ಹೇಳಿಕೆ ಅಂತ BJP ಕಾಮೆಂಟ್ ಹಾಕ್ತೀರಾ, ಅಥವಾ ಕಾಂಗ್ರೆಸ್ ಅವರು ಇಲ್ಲ ನಿಜಕ್ಕೂ ಆಗಲೇಬೇಕು ಅಂತೀರಾ? ಬಟ್ ಪಕ್ಷಾತೀತವಾಗಿ ಚುನಾವಣಾ ಆಯೋಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.